ಗಣ್ಯರೆಲ್ಲರೂ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರೆಲ್ಲರಿಗೂ ವಂದನೆಗಳನ್ನು ಮೊದಲಾಗಿ ವಂದನೆಗಳನ್ನು ಅರ್ಪಿಸ್ತಾ ಲಿವ್ ಆಸ್ ಇಫ್ ಯು ವ್ಯಾರ್ ಡೈ ಟುಮಾರೋ, ಲರ್ನ್ ಆಸ್ ಇಫ್ ಯು ವ್ಯಾರ್ ಟು ಲಿವ್ ಫಾರ್ ಎವರ್. ನಾಳೆ ಸಾಯುವಂತೆ ಬದುಕು, ಬದುಕೆಂಬುದು ಕ್ಷಣಿಕ, ಆದರೆ ಕಲಿ ನೀನು ಎಂದೆಂದೂ ಜೀವಿಸುವಂತೆ, ಮಹಾತ್ಮ ಗಾಂಧೀಜಿಯವರ ನುಡಿಗಳು. ಅಂತೆಯೇ ಎಂದೆಂದಿಗೂ ಜೀವಿಸುವಂತೆ ಬದುಕಿದ ವ್ಯಕ್ತಿತ್ವಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ಎ ಜೆ ತಿರುಮಲೇಶ್ವರ ಭಟ್, ನಮ್ಮ ವಿಠಲ ಹೈಸ್ಕೂಲ್ ಸ್ಥಾಪನೆಯಲ್ಲಿ ಸಕ್ರಿಯರಾಗಿದ್ದ ಅವರು ಪತ್ರಕರ್ತರು, ಸಾಹಿತಿಗಳು ಆಗಿದ್ದರು. 1941ರಲ್ಲಿ ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಸೆರೆಮನೆ ವಾಸ ಅನುಭವಿಸಿದ ಇವರು ಓರ್ವ ದೇಶಾಭಿಮಾನಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಸಾಧಿಸಿದರು. ಇಂದು ಅವರ ಶತಮಾನ ಸಂಸ್ಮರಣೆ ಹಾಗೂ ಬಹುರೂಪಿ ಎ ಜಿ ಟಿ ಭಟ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನ ಆದರದಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಆರಂಭಗೊಳಿಸುತ್ತಿದ್ದೇವೆ ಪ್ರಾರ್ಥನೆಯೊಂದಿಗೆ. ಈ ಕಾರ್ಯಕ್ರಮವನ್ನು ಶ್ರೀದೇವಿ ಕಲ್ಲಪ್ಪ ಅವರು ನೆರವೇರಿಸಿಕೊಡಲಿದ್ದಾರೆ.